welcome back. This is Shivanand. Thanks for subscribing my channel and thanks for your loving support. Friends, ಈ ವಿಡಿಯೋದ ಟಾಪಿಕ್ ಕೂಡ ನಿಜವಾಗ್ಲೂ ತುಂಬಾನೇ ಇಂಟರೆಸ್ಟಿಂಗ್ ಆಗಿದೆ. ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾರಂತ ಈ ಆಂಡ್ರಾಯ್ಡ್ ಅಪ್ಲಿಕೇಶನ್ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಫ್ರೆಂಡ್ಸ್, ಈಗ ನಮಗೆ ಗೊತ್ತಿರಬಹುದು, ಈಗ ಸಮ್ ಟೈಮ್ಸ್ ನಾವು ಯಾವ್ದಾದ್ರು ಫೋಟೋಸ್ಗಳನ್ನ ನಾವು ಕ್ಯಾಪ್ಚರ್ ಮಾಡ್ಕೊಳ್ತಾ ಇರ್ತೀವಿ. ನಾವು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಆದ್ಮೇಲೆ ನಾವು ಆ ಫೋಟೋನ ನಾವು ನೋಡಿದಾಗ ಅದರಲ್ಲಿ ಕೆಲವೊಂದು ಅನ್ವಾಂಟೆಡ್ ಸಬ್ಜೆಕ್ಟ್ಸ್ಗಳು ಕೂಡ ನಮಗೆ ಅದರಲ್ಲಿ ಆಡ್ ಆಗಿರುತ್ತೆ. ಹಾಗೆ ನಾವು ಯಾವ್ದಾದ್ರು ಒಂದು ಇಮೇಜಸ್ಗಳನ್ನ ನಾವು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ, ಆ ಇಮೇಜಸ್ ಒಳಗಡೆ ನಮಗೆ ಕೆಲವೊಂದು ವಾಟರ್ ಮಾರ್ಕ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಯಾವ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಬೇಕು, ಅದಕ್ಕೆ ಯಾವ ಅಪ್ಲಿಕೇಶನ್ ನಾವು ಯೂಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರೆಯದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕೂಡ ಮರೆಯದೆ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಅದಕ್ಕೆ ನಾವು ಫಸ್ಟ್ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿ. ಅಪ್ಲಿಕೇಶನ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಅದ್ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ನಾವು ಫಸ್ಟ್ ಈ ಅಪ್ಲಿಕೇಶನ್ ಓಪನ್ ಮಾಡೋಣ. ನೀವು ನೋಡ್ಬೋದು ಈ ಅಪ್ಲಿಕೇಶನ್ ಈಗ ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ನಾವು ಓಪನ್ ಮಾಡಿದ ತಕ್ಷಣ ಇದರ ಇಂಟರ್ಫೇಸ್ ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಜಸ್ಟ್ ಪ್ಲಸ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇದ್ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡೋದು ನೀವು ಆಬ್ಜೆಕ್ಟ್ ರಿಮೂವ್ ಅಂತ ಏನು ನಮಗೆ ಒಂದು ಆಪ್ಷನ್ ಕಾಣಿಸ್ತದೆ, ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಮ್ಮ ಗ್ಯಾಲರಿಲಿ ಇರುವಂತಹ ಫೋಟೋನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವ ಫೋಟೋದಲ್ಲಿ ನಾವು ಕೆಲವೊಂದು ಆಬ್ಜೆಕ್ಟ್ ಆಗಿರೋದು ಅಥವಾ ಟೆಕ್ಸ್ಟ್ ಆಗಿರೋದು ನಾವು ಅದನ್ನ ರಿಮೂವ್ ಮಾಡ್ಕೊಳ್ಬೇಕಂತ ಇರ್ತೀವೋ ಆ ಇಮೇಜ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಈಗ ನಾವು ಈ ಇಮೇಜಲ್ಲಿ ಇರುವಂತಹ ಒಂದು ಬೇಬಿ ಗರ್ಲ್ ಏನಿದೆ ಅದನ್ನ ನಾನು ಈಗ ರಿಮೂವ್ ಮಾಡಿ ಅಂದ್ರೆ ಅದನ್ನ ಹೈಡ್ ಮಾಡಿ ನಿಮಗೆ ತೋರಿಸ್ತೇನೆ. ಅದಕ್ಕೆ ನೀವು ಇಲ್ಲಿ ಬ್ರಷ್ ಅಂತ ಏನ್ ಕಾಣಿಸ್ತದೆ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೀವು ಯಾವ ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ಯಾವ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಯಾವ ಪಾರ್ಟ್ ನ ನೀವು ರಿಮೂವ್ ನ ಮಾಡ್ಕೊಳ್ಬೇಕು ಅಂದ್ರೆ ಅರೇಂಜ್ ನ ಮಾಡ್ಕೊಳ್ಬೇಕಂತ ಇರ್ತೀರೋ ಅದ್ರ ಮೇಲೆ ನೀವು ಈ ರೀತಿ ಡ್ರ್ಯಾಗ್ ನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿರುವಂತಹ ಈ ಸಬ್ಜೆಕ್ಟ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡೋದು ಈ ರೀತಿ ನಾವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ಗೋ ಅಂತ ಏನ್ ಕಾಣಿಸ್ತದೆ ಅದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ ನ ಮಾಡಿದ್ರೆ ಸಾಕು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ಸೆಲೆಕ್ಟ್ ಮಾಡ್ಕೊಂಡಂತ ಒಂದು ಆಬ್ಜೆಕ್ಟ್ ಏನಿದೆ ತುಂಬಾನೇ ಈಸಿಯಾಗಿ ನಮಗೆ ಕಂಪ್ಲೀಟ್ ಆಗಿ ನಮಗೆ ಅರೇಂಜ್ ಆಗಿದೆ. ಫ್ರೆಂಡ್ಸ್, ಇದು ನಮಗೆ ನಿಜವಾಗ್ಲೂ ಅನ್ಸೋದಿಲ್ಲ, ಇಲ್ಲಿ ಮುಂಚೆ ಯಾವುದೋ ಒಂದು ಸಬ್ಜೆಕ್ಟ್ ಇತ್ತು ಅಥವಾ ಯಾವುದೋ ಒಂದು ಆಬ್ಜೆಕ್ಟ್ ಇತ್ತು ಅಥವಾ ಯಾವ್ದಾದ್ರು ಒಂದು ವಾಟರ್ ಮಾರ್ಕ್ ಇತ್ತು ಅದನ್ನ ನಾವು ರಿಮೂವ್ ಮಾಡಿದ್ವಿ ಅಂತ ಖಂಡಿತ ನಮಗೆ ಅನ್ಸೋದಿಲ್ಲ. ಫ್ರೆಂಡ್ಸ್, ಇಲ್ಲಿ ಇದಾದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಏನ್ ಕಾಣಿಸ್ತದೆ ಅದ್ರ ಮೇಲೆ ನಾವು ಕ್ಲಿಕ್ ನ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೋಡೋದು ಇದಕ್ಕೆ ನೀವು ಬೇಕಾದ್ರೆ ಫಿಲ್ಟರ್ಸ್ನು ಕೂಡ ನೀವು ಇಲ್ಲಿ ಆಡ್ ನ ಮಾಡ್ಕೊಳ್ಬೇಕು. ಕೆಳಗಡೆ ನಿಮಗೆ ತುಂಬಾ ತರದ ಫಿಲ್ಟರ್ಸ್ಗಳು ಸಿಗುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ತಾ ಹೋದಾಗ ಈ ಫಿಲ್ಟರ್ ಅದ್ರ ಮೇಲೆ ಅಪ್ಲೈ ಆಗ್ತಾ ಹೋಗ್ತಾ ಇರುತ್ತೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಅಥವಾ ನೀವು ಯಾವುದೇ ರೀತಿಯ ಒಂದು ಫಿಲ್ಟರ್ ನೀವು ಈ ಇಮೇಜ್ ಮೇಲೆ ನೀವು ಆಡ್ ನ ಮಾಡಬಾರ್ದು ಅಂತ ಇದ್ರೆ ಸೊ ಇಲ್ಲಿ ಸಿಂಪಲ್ ಆಗಿ ಮೇಲೆ ಕಾಣಿಸೋರಂತ ಸೇವ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಬೇಕಾಯ್ತು. ಫ್ರೆಂಡ್ಸ್, ಅಲ್ಲಿ ಸೇವ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ಈ ಒಂದು ಇಮೇಜ್ ಏನಿದೆ ನಿಮ್ಮ ಒಂದು ಗ್ಯಾಲರಿ ಒಳಗಡೆ ಸೇವ್ ಆಗಿರುತ್ತೆ. ಹಾಗೆ ನೀವು ಇದನ್ನ ಇಲ್ಲಿಂದ ಡೈರೆಕ್ಟ್ ಆಗಿ ನೀವು ಯಾರಿಗಾದ್ರು ವಾಟ್ಸ್ಆಪ್ ಅಲ್ಲಿ ನೀವು ಸೆಂಡ್ ಮಾಡ್ಕೊಳ್ಬಹುದು, ಫೇಸ್ಬುಕ್ ಅಲ್ಲಿ ಸೆಂಡ್ ಮಾಡ್ಕೊಳ್ಬಹುದು, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಇದನ್ನ ಸೆಂಡ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಈ ಅಪ್ಲಿಕೇಶನ್ ಒಂದು ಹೆಲ್ಪ್ ಇಂದ ನೀವು ಯಾವುದೇ ಇಮೇಜ್ ಅಲ್ಲಿ ಇರುವಂತಹ ಒಂದು ಅಬ್ಜೆಕ್ಟ್ ಆಗಿರ್ಬೋದು, ಸಬ್ಜೆಕ್ಟ್ ಆಗಿರ್ಬೋದು, ಯಾವುದೇ ಒಂದು ಟೆಕ್ಸ್ಟ್ ಆಗಿರ್ಬೋದು, ಯಾವುದೇ ಒಂದು ವಾಟರ್ ಮಾರ್ಕ್ ಆಗಿರ್ಬೋದು ತುಂಬಾನೇ ಈಸಿಯಾಗಿ ನೀವು ರಿಮೂವ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ನಿಜವಾಗ್ಲೂ ತುಂಬಾನೇ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಅಪ್ಲಿಕೇಶನ್ ನೀವು ಒಂದ್ಸಾರಿ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ನ ಮಾಡಿ ನೋಡಿ. ಫ್ರೆಂಡ್ಸ್, ಈ ರೀತಿ ಅಪ್ಲಿಕೇಶನ್ಸ್ಗಳು ನಿಜವಾಗ್ಲೂ ತುಂಬಾನೇ ಹೆಲ್ಪ್ ಮಾಡುತ್ತೆ ನಮಗೆ ಕೆಲವೊಂದು ಸಿಚುವೇಶನ್ ಅಲ್ಲಿ. ಸೊ ಹಾಗಾಗಿ ಇಂಥ ಅಪ್ಲಿಕೇಶನ್ ಯಾರು ಸರ್ಚ್ ಮಾಡ್ತಾ ಇದ್ರು ಈ ಅಪ್ಲಿಕೇಶನ್ ಅದರಲ್ಲಿ ತುಂಬಾನೇ ಪ್ರಾಪರ್ ಆಗಿ ವರ್ಕ್ ಆಗುವಂತಹ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ, ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿರುವಂತ ಈ ಅಪ್ಲಿಕೇಶನ್ ನಿಮಗೆ ಹೇಗೆ ಅನಿಸು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಬೆಸ್ಟ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಜೊತೆಗೆ ಮೀಟ್ ಆಗೋಣ. ಟೇಕ್ ಕೇರ್, ಬೈ ಬೈ.